ಬಲವಾನ್ ಜೈಕಿಸಾರ್ ಎಂಬುದು ಒಕ್ಕಲುತನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿ ರೈತ ಸಮುದಾಯದಲ್ಲಿ ನಿರಾಳತೆ ಮೂಡುವಂತೆ ಮಾಡಿದರು. ರೈತ ದೇಶದ ಬೆನ್ನೆಲುಬು ಎಂಬ ಹಿರಿಯರ ಮಾತು ಇನ್ನು ನಮ್ಮ ಪರಿಸರದಲ್ಲಿ ಬೆಲೆ ಇಲ್ಲದ ಮಾತು ಎಂಬಂತಾಗಿದೆ. ಇದಕ್ಕೆ ಕಾರಣ ರೈತರ ಅಭಿವಾದಕ್ಕೆ ಸರ್ಕಾರ ನಿರ್ಲಕ್ಷ್ಯದ ಮನೋಭಾವ. ಇಂದು ನಮ್ಮ ಭಾಗದಲ್ಲಿ ಜೀವನಾಡಿಯಾಗಬಲ್ಲ ಮಾದಾ ಯೋಜನೆ ಜಾರಿಗೆ ನಾವೆಲ್ಲ 800 ದಿನಕ್ಕೆ ಹೆಚ್ಚು ದಾಖಲೆ ಧರಣಿ ಮಾಡುತ್ತಿರುವುದು ನಮ್ಮೆಲ್ಲ ದುರ್ದೈವ. ಕರ್ನಾಟಕ ಹುಟ್ಟುವ ಮಾದಾ ನದಿ ಕರ್ನಾಟಕದ ಹೆಚ್ಚು ಜನಪ ದೇಶ ಹೊಂದಿದೆ. ಗೋವಾ ಮಹಾರಾಷ್ಟ್ರ ರಾಜ್ಯಗಳು ಮಾದಾ ಯೋಜನೆ ಜಾರಿಗೆ ಅಡ್ಡಗಾಲು ಹಾಕುತ್ತಾ ಹೀನಾಯವನ್ನು ಕೋಟಿವರೆಗೆ ಒಯ್ದು ರೈತ ಆಸಕ್ತಿಗಳೆನಿಸಿದ್ದಾರೆ. ನಮ್ಮದು ಸಾಧು ಸಂತರು ಪುಣ್ಯ ಪುರುಷರು ನೆಲೆಸಿದ ಪುಣ್ಯ ನಾಡು, ಸ್ವತಂತ್ರ ವೀರರು ಜನಸಿದ ಗಟ್ಟಿ ನಾಡು. ನಮ್ಮದು ಬಂಡಾಯದಲ್ಲ ಕಳಸಾ ಬಂಡೂರು ಜಾರಿಗೆ ಆಗ್ಲೇಬೇಕು. ವಿಳಂಬ ಸಹಿಸೋದಿಲ್ಲ, ಚಳವಳಿ ಹಿಂದೆ ಸರಿಯಲ್ಲ, ಬೇಕೇ ಬೇಕು ಕಳಸಾ ಬಂಡೂರು ಜಾರಿಗೆ ಆಗ್ಲೇಬೇಕು. ನನ್ನ ಪುಟ್ಟದನ್ನು ನುಡಿಕೇದ ರೈತ ಸಮುದಾಯಕ್ಕೆ ಜಯವಾಗಲಿ. ರೈತ ಸಮುದಾಯಕ್ಕೆ ಜಯ. ಎಲ್ಲರಿಗೂ ನಮಸ್ಕಾರಗಳು. ಇದು ಶ್ರೇಯ ಮಾತಾಡ್ತಾ ಇರುವಂತ ಒಂದು ಕೆಚ್ಚೆದೆಯ ಮಾತು. ಏನಂತಂದ್ರೆ ಬ್ರಿಟಿಷರು ಇರಬೇಕಿತ್ತು, ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಅಂತೇಳಿ ಚಿಕ್ಕ ಮಗು ಕೂಡ ಇಷ್ಟೊಂದು ಮಾತಾಡ್ತಾ ಇದೆ. ಆದ್ರೆ ಜವಾಬ್ದಾರಿ ವಹಿಸಿದವರು ಮಾತ್ರ ಬಾಯಿ ಬಿಡ್ತಾ ಇಲ್ಲ, ಕೈಗೆ ಬಳೆ ಹಾಕೊಂಡಿದಾರ ಅಂತ ಹೇಳುವಂತ ಪ್ರಶ್ನೆಯನ್ನ ನೇರವಾಗಿ ಕೇಳ್ತಾ ಇದ್ದಾರೆ.